ಮಾಡಿದ ವಿಚಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಮೋಕ್ ಟಿವಿ ವರದಿ ಮಾಡಿತ್ತು ಶಿಥಿಲಗೊಂಡಿದ್ದ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆಯ ಇದು ದುಸ್ಥಿತಿ ಇದು ಇದು ಕೋಲಾರದ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮೋಗಿಲಹಳ್ಳಿ ಶಾಲೆಯಲ್ಲಿ ಇರುವಂತಹ ದುಸ್ಥಿತಿಯು ಕೊಠಡಿಗಳು ಸರಿಯಾಗಿ ಇಲ್ಲದೆ ಇರುವ ಕಾರಣ ಹಾಗೆ ಬಿರುಕು ಬಿಟ್ಟಿರುವ ಕೊಠಡಿಗಳು ಶಾಲೆಯು ದುಸ್ಥಿತಿಯಿಂದ ಕೂಡಿತ್ತು ಇದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮೋಗಿಲಹಳ್ಳಿ ಶಾಲೆಯ ಅವ್ಯವಸ್ಥೆ ಇದು ಈ ಕುರಿತಾಗಿ ನಿಮ್ಮ ಅಮೋಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು ಈ ವರದಿಯ ಪ್ರಸಾರ ಬೆನ್ನಲೆಯಲ್ಲಿ ಎಚ್ಚೆತ್ತುಕೊಂಡಿರುವ ಅದಕ್ಕೆ ಅಧಿಕಾರಿಯಾದ ಡಿಡಿಪಿಐ ಕೃಷ್ಣಮೂರ್ತಿ ಅವರು ಶಾಲೆಗೆ ಭೇಟಿ ಕೊಟ್ಟು ಶಾಲೆಯ ಕೊಠಡಿಗಳು ಹಾಗೂ ಶಾಲೆಯ ಒಂದು ಹೊರಗಡೆ ಇರುವಂತಹ ಆವರಣ ಎಲ್ಲವೂ ಕೂಡ ಪರಿಶೀಲನೆಯನ್ನು ನಡೆಸಿದ್ದಾರೆ ಶಾಲೆಯಲ್ಲಿ ಕೊಠಡಿಯ ಅವ್ಯವಸ್ಥೆ ಇಲ್ಲದೆ ಶಾಲಾ ಆವರಣದಲ್ಲಿ ಪಾಠ ಕೇಳ್ತಾ ಇದ್ರು ಅಲ್ಲಿರುವಂತಹ ಮಕ್ಕಳು ಕೊಠಡಿಗಳು ಸರಿಯಾಗಿ ಇರದೇ ಕಾರಣಕ್ಕೆ ಅಲ್ಲಿ ಹೊರಗಡೆ ಕೂರಿಸಿಕೊಂಡು ಅಲ್ಲಿನ ಅಲ್ಲಿರುವಂತಹ ಶಿಕ್ಷಕರು ಪಾಠ ಮಾಡ್ತಾ ಇದ್ರು ಶಾಲೆಯಲ್ಲಿ ಕೊಠಡಿ ಇಲ್ಲದೆ ಅವ್ಯವಸ್ಥೆಯಿಂದ ಕೂಡಿತು ನೆಲದ ಮೇಲೆ ಕೂರಿಸಿ ಪಾಠ ಮಾಡ್ತಾ ಇದ್ರು ಅಲ್ಲಿ 25 ವಿದ್ಯಾರ್ಥಿಗಳು ಇದ್ರು ಮಳೆ ಬಿಸಿಲು ಗಾಳಿ ಎನ್ನದೆ ಅದೇ ಆವರಣದಲ್ಲಿ ಕೂರಿಸಿ ಅವರಿಗೆ ಪಾಠ ಮಾಡ್ತಾ ಇದ್ರು ಈಗ ಆ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ ಶಿಕ್ಷಕರು ಅಲ್ಲಿ ಕೂಡ ಎಲ್ಲರೂ ಕೂತಿದ್ದಾರೆ ಮಕ್ಕಳು ಕೂಡ ಅದೇ ಆವರಣದಲ್ಲಿ ಕೂತಿದ್ದಾರೆ ಡಿಡಿಪಿಐ ಕೃಷ್ಣಮೂರ್ತಿ ಅವರು ಕೂಡ ಅಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ ಕೊಠಡಿ ವ್ಯವಸ್ಥೆ ಮಾಡಿಸಿ ಕೊಡ್ತೀನಿ ಅಂತ ಈಗಾಗಲೇ ಅವರು ಭರವಸೆ ಕೊಟ್ಟಿದ್ದಾರೆ ತಾತ್ಕಾಲಿಕ ಕೊಠಡಿ ವ್ಯವಸ್ಥೆ ಮಾಡಿ ಕೊಡುತ್ತೇನೆ ಪ್ರತಿದಿನ ಮಕ್ಕಳಿಗೆ ಇದು ತೊಂದರೆ ಆಗುತ್ತೆ ಯಾಕಂದ್ರೆ ಹೊರಗಡೆ ಕೂರಿಸಿ ಇವರು ಪಾಠ ಮಾಡ್ತಾ ಇದ್ರು ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಇದು ಇಂದು ಸಂಜೆಯೊಳಗೆ ಕಟ್ಟಡ ವ್ಯವಸ್ಥೆಯನ್ನು ಮಾಡಿ ಕೊಡ್ತೀನಿ ಹಾಗೆ ಅಲ್ಲಿರುವಂತಹ ಕೊಠಡಿಗಳು ಎಲ್ಲವೂ ಕೂಡ ಬಿರುಕು ಬಿಟ್ಟಿವೆ ತಾತ್ಕಾಲಿಕವಾಗಿ ಅವರಿಗೆ ಕೊಠಡಿ ವ್ಯವಸ್ಥೆಯನ್ನು ಮಾಡಿ ಕೊಡುತ್ತೇನೆ ಅಂತ ಅಲ್ಲಿರುವಂತಹ ಅಧಿಕಾರಿ ಡಿಡಿಪಿಐ ಅಧಿಕಾರಿಯಾದ ಕೃಷ್ಣಮೂರ್ತಿ ಅವರು ಭರವಸೆ ಕೊಟ್ಟಿದ್ದಾರೆ ಮಕ್ಕಳು ಕೂಡ ಅಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಶಾಲೆಯ ಆವರಣದಲ್ಲಿ ಕೂರಿಸಿಕೊಂಡು ಪಾಠ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಮಕ್ಕಳು ಒಂದು ಬಿಸಿಲು ಎನ್ನದೆ ಗಾಳಿ ಎನ್ನದೆ ಮಳೆ ಈವಂತಹ ಸ್ಥಿತಿಯಲ್ಲಿನೂ ಕೂಡ ಅದೇ ಶಾಲೆಯ ಆವರಣದಲ್ಲಿ ಅವರಿಗೆ ಕೂರಿಸಿ ಪಾಠ ಮಾಡ್ತಾರಂತೆ ಪ್ರತಿದಿನ ಇದು ಅಲ್ಲಿ ಪಾಠ ಮಾಡ್ತಾ ಇದ್ರು ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಇದು ನಿಮ್ಮ ಅಮೋಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಈಗ ನೋಡ್ತಾ ಇದ್ದೀರಾ ಅಲ್ಲಿ ಅಧಿಕಾರಿಯಾದ ಡಿಡಿಪಿಐ ಕೃಷ್ಣಮೂರ್ತಿ ಅವರು ಕೂಡ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ ಅವರಿಗೆ ವ್ಯವಸ್ಥೆ ಮಾಡಿ ಕೊಡುತ್ತೇನೆ ಇವತ್ತು ಸಂಜೆಯೊಳಗೆ ವ್ಯವಸ್ಥೆ ಮಾಡಿ ಕೊಡುತ್ತೇನೆ ಕಟ್ಟಡ ಕೊಠಡಿಗಳ ವ್ಯವಸ್ಥೆ ಎಲ್ಲವೂ ಕೂಡ ಅವರಿಗೆ ಮಾಡಿಕೊಡ್ತೀನಿ ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಪಾಠ ಕೇಳಲು ಕೊಠಡಿಗಳ ವ್ಯವಸ್ಥೆ ಮಾಡಿಕೊಡುತ್ತೇನೆ ಅಂತ ಅಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಇಂದು ಶಾಲೆಗೆ ಅವರು ಭೇಟಿ ಕೊಟ್ಟಿದ್ದಾರೆ ಪ್ರತಿಯೊಂದು ಕ್ಲಾಸ್ ರೂಮ್ಗಳು ಹಾಗೂ ಶಾಲೆಯ ಆವರಣವು ಎಲ್ಲವೂ ಕೂಡ ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಯಾವ ರೀತಿಯಾಗಿ ಅವ್ಯವಸ್ಥೆಯಿಂದ ಕೂಡಿದೆ ಅಲ್ಲಿನ ಶಾಲೆ ಅಂತ ಅವರು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ತಾತ್ಕಾಲಿಕವಾಗಿ ಕೊಠಡಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಅವರು ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಇದು ನಿಮ್ಮ ಅಮೋಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು ಎಸ್ ಈಗ ನೋಡ್ತಾ ಇದ್ದೀರಾ ಅಲ್ಲಿ ಮಕ್ಕಳು ಕೂಡ ಶಾಲೆಯ ಆವರಣದಲ್ಲಿ ಪಾಠ ಕೇಳ್ತಾ ಇದ್ದಾರೆ ಇದು ಸರ್ಕಾರಿ ಶಾಲೆಯ ಅವ್ಯವಸ್ಥೆಯಿಂದ ಕೂಡಿದೆ ಇದು ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸಿದ್ರು ಇದು ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ದುಸ್ಥಿತಿ ಇದು ಇಷ್ಟು ದಿನಗಳ ಕಾಲ ಅಲ್ಲಿ ಶಿಕ್ಷಕರು ಏನ್ ಮಾಡ್ತಾ ಇದ್ರು ಯಾಕೆ ಇದು ಒಂದು ಕೇರ್ಲೆಸ್ ಆಗಿ ತಗೊಂಡ್ರು ಮಕ್ಕಳಿಗೆ ತೊಂದರೆ ಆಗ್ತಿತ್ತು ಅವರಿಗೂ ಕೂಡ ತೊಂದರೆ ಆಗ್ತಿತ್ತು ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಒಂದು ಕಡೆಯಲ್ಲಿ ಶಾಲೆಯ ಆವರಣದಲ್ಲಿ ಕೂರಿಸಿಕೊಂಡು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ಒಂದು ಕಡೆ ಡಿಡಿಪಿಐ ಅಧಿಕಾರಿಯಾದ ಕೃಷ್ಣಮೂರ್ತಿ ಅವರು ಕೂಡ ಅಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪ್ರತಿ ಕೊಠಡಿಗಳಿಗೂ ಕೂಡ ಅಲ್ಲಿ ಅವರು ವೀಕ್ಷಿಸ್ತಾ ಇದ್ದಾರೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಲ್ಲಿ ಜೊತೆಗೆ ಶಿಕ್ಷಕರು ಕೂಡ ಅಲ್ಲಿರುವಂತಹ ತೊಂದರೆ ಕೂಡ ಅವ್ರಿಗೆ ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಈ ಒಂದು ಅವ್ಯವಸ್ಥೆ ಕೂಡಿದೆ ಅಂತ ಅವ್ರಿಗೂ ಒಂದು ಸ್ವಲ್ಪ ಬೇಸರ ಆಗಿರುತ್ತೆ ಈ ರೀತಿಯಾಗಿ ಇಷ್ಟೊಂದು ಅವ್ಯವಸ್ಥೆಯಿಂದ ಕೂಡಿದೆ ಅಲ್ಲಿ ಕ್ಲಾಸ್ ರೂಮ್ಗಳು ನೋಡ್ತಾ ಇದ್ದೀರಾ ಗೋಡೆಗಳೆಲ್ಲ ಬಿರುಕು ಬಿಟ್ಟಿವೆ ಈ ಒಂದು ಇದು ಒಂದು ಎಲ್ಲ ದೃಶ್ಯಗಳಲ್ಲಿಯೇ ನೋಡಿ ಅಲ್ಲಿರುವಂತಹ ಡಿಡಿಪಿಐ ಅಧಿಕಾರಿಯಾದ ಕೃಷ್ಣಮೂರ್ತಿ ಅವರು ಕೂಡ ಪ್ರತಿಯೊಂದು ಶಾಲೆಯ ಕೊಠಡಿ ಆಗಿರ್ಬೋದು ಅಲ್ಲಿರುವಂತಹ ಮಕ್ಕಳು ಓದ್ತಾ ಇರುವಂತಹ ಶಾಲಾ ಆವರಣದ ಸ್ಥಳ ಹೇಗೆ ಇದೆಲ್ಲ ನಡೀತಾ ಇದೆ ಅಲ್ಲಿ ಪರಿಸ್ಥಿತಿ ಅಂತ ಎಲ್ಲೋ ಕೂಡ ಅವರು ಅಲ್ಲಿ ಎಸ್ ಈ ಕುರಿತಾಗಿ ಅಲ್ಲಿ ಭೇಟಿ ನೀಡಿದ ಅಧಿಕಾರಿ ಡಿಡಿಪಿಐ ಕೃಷ್ಣಮೂರ್ತಿ ಅವರು ಏನ್ ಹೇಳಿದ್ದಾರೆ ಆ ಶಾಲೆಯ ಕುರಿತಾಗಿ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಅವರು ಕೇಳೋಣ ಬನ್ನಿ ಸುಮಾರು
ಅಂದರೆ ನವೆಂಬರಲ್ಲಿ ಮಳೆ ಭಾರಿ ಮಳೆ ಬಿದ್ದಾಗ ಇಲ್ಲಿ ಶಾಲೆ ಮುಗಳಹಳ್ಳಿ ಶಾಲೆ ಶಿಥಿಲಗೊಂಡಿತ್ತು. ಆವಾಗ ಬಂದು ವಿಚಾರಿಸಿದ ಈ ಅಧಿಕಾರಿಗಳು, ತಾಲೂಕು ಶಿಕ್ಷಣ ಅಧಿಕಾರಿಗಳು ಆವಾಗ ಬಂದು ವಿಚಾರಿಸಿದ್ರು ಅಷ್ಟೇ. ನಾವು ಸುಮಾರು ಸರಿ ಮನವಿ ಮಾಡಿದ್ರೂ ಯಾರೂ ಬಂದು ಇಲ್ಲಿ ವಿಚಾರಿಸಿರಲಿಲ್ಲ. ಅದೇ ರೀತಿ ನಿನ್ನೆ 14ನೇ ತಾರೀಕು ಶಾಲೆ ಪ್ರಾರಂಭವಾದಾಗ ನಮ್ಮ ಸ್ನೇಹಿತರು ಅಮೋಘ ಚಾನಲ್ ಹರ್ಷ ಅವರು ಬಂದು ಇಲ್ಲಿ ವರದಿ ಮಾಡಿದ್ದಕ್ಕೆ ಇವತ್ತು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗ್ಬೋದು, ಶಿಕ್ಷಣ ಆರೋಗ್ಯ ಅಧಿಕಾರಿಗಳಾಗ್ಬೋದು, ಇಒ ಸಾಹೇಬರು ಎಲ್ಲ ಬಂದು ಈ ಶಾಲೆಯನ್ನು ನಿಮಗೆ ಅರೇಂಜ್ ಮಾಡ್ತೀವಿ, ಶಾಲೆ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಲು ಡಿ ಸಿ ಸಾಹೇಬರಿಗೆ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೊಂದು ಭರವಸೆ ನೀಡಿದ್ದಾರೆ. ಈ ಇಷ್ಟೊಂದು ಸಹಾಯ ನಮ್ಮ ಊರಿಗೆ ಸಹಾಯ ಮಕ್ಕಳಿಗೆ ಸಹಾಯ ಮಾಡಿದ ಅಮೋಘ ಚಾನಲ್ ಅವರಿಗೆ, ಹರ್ಷ ಅವರಿಗೆ ನಮಗೆ ತುಂಬ ಧನ್ಯವಾದಗಳು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೋಗಿಲಹಳ್ಳಿ, ಈ ಶಾಲೆ ಮಳೆ ಹಾನಿಯಿಂದ ದುರಸ್ತಿಯಾಗಿದೆ. ಮಕ್ಕಳು ಕೂತ್ಕೊಂಡು ಪಾಠ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಏನು ಯೋಚನೆ ಮಾಡಿದ್ವಿ ಗ್ರಾಮಸ್ಥರ ಜೊತೆ, ಪೋಷಕರ ಜೊತೆ, ಟೀಚರ್ಸ್ ಜೊತೆ ಏನು ಯೋಚನೆ ಮಾಡಿದ್ವಿ ಅಂತಂದರೆ, ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ರೂಮು ಅಥವಾ ಮನೆಯನ್ನು ಬಿಡಿಸ್ಕೊಂಡು ಅಲ್ಲಿ ತರಗತಿಗಳನ್ನ ನಡೆಸ್ಕೊಂಡು ಅಂಥದ್ದಕ್ಕೆ ಈಗ ಗ್ರಾಮಸ್ಥರೆಲ್ಲರೂ ಒಪ್ಪಿದ್ದಾರೆ. ಆ ಒಂದು ರೂಮು ಇವತ್ತು ಸಂಜೆ ಒಳಗಡೆ ಕೊಡ್ತಾರೆ, ಡಿಸೈಡ್ ಆಗಿದೆ. ಇದಾದ ನಂತರ ಸರ್ಕಾರದ ಹಂತದಲ್ಲಿ ಈಗಾಗಲೇ ಆದೇಶ ಬಂದಿದೆ, ಸರ್ಕಾರದ ಹಂತದಿಂದ ಮತ್ತೊಂದು ಆದೇಶ ಬರಬೇಕು ಫುಲ್ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿರೋದಕ್ಕೆ. ಅದು ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿ ಅಮೌಂಟ್ ಎಲ್ಲ ಆದಮೇಲೆ ವರ್ಕ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಡಿ ಸಿ ಸಿ ಇ ಒವರೆಗೂ ಸಹ ಇದನ್ನು ರಿಪೋರ್ಟ್ ಕೊಡ್ತೀನಿ. ಅವರಲ್ಲಿ ಲಭ್ಯವಿರುವತಕ್ಕಂತಹ ಯಾವುದಾದ್ರೂ ಅನುದಾನದಲ್ಲೂ ಸಹ ಈ ಕೊಠಡಿಯನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಾವು ಇವತ್ತು ತಾಲೂಕು ಪಂಚಾಯತಿ ಇವತ್ತು ಸಭೆ ಇದ್ದಾರೆ, ಡಿ ಸಿ ಅವರು ನನಗೆ ಹೇಳಿ ಕಳಿಸಿದ್ದಾರೆ, ಸಿ ಇಒ ಅವರು ಹೇಳಿದ್ದಾರೆ ಇವತ್ತು ವಿಸಿಟ್ ಮಾಡಿ ನನಗೆ ಇಮ್ಮಿಡ್ ಬೇಗ ರಿಪೋರ್ಟ್ ಕೊಡಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ ರೆಡಿ ಮಾಡ್ತಾ ಇದ್ದಾರೆ. ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ, ವರ್ಕು ಸ್ಟಾರ್ಟ್ ಆಗುತ್ತೆ, ಬಿಲ್ಡಿಂಗು ಆಗುತ್ತೆ, ಒಂದು 6 ತಿಂಗಳೊಳಗಡೆ ಹೊಸ ಕೊಠಡಿ ನಿರ್ಮಾಣ. ಸರ್, ಈಗ ನವೆಂಬರಲ್ಲಿ ಬಿಲ್ಡಿಂಗ್ ಬಿದ್ದಿದ್ದು ಅಂದರೆ ನವೆಂಬರಲ್ಲಿ ನಿಮಗೆ ಮಾಹಿತಿ ಕೊಟ್ಟಿರಲಿಲ್ವ ಸರ್? ಇಲ್ಲಿ ನವೆಂಬರಲ್ಲಿ ಕೊಟ್ಟಿದ್ದಾರೆ, ಮಾಹಿತಿ ಹೋಗಿದೆ, ರಿಪೋರ್ಟ್ ಮಾಡಿದ್ವಿ. ಇದು ಸ್ಯಾಂಕ್ಷನ್ ಆಗೋದು ಪ್ರೋಸೆಸ್ ಇದೆಯಲ್ಲ ಗೌರ್ಮೆಂಟ್ ಲೆವೆಲಲ್ಲಿ, ಇದೆಲ್ಲನೂ ಸ್ವಲ್ಪ ಇದಾಗಿದೆ. ಸೊ ಈಗ ಗ್ರಾಮಸ್ಥರ ಜೊತೆ ಎಲ್ಲ ಮಾತಾಡಿದ್ದೀವಿ, ಒಪ್ಕೊಂಡಿದ್ದೀರಾ? ಎರಡು ಆಪ್ಷನ್ಸ್ ಇತ್ತು, ಒಂದು ನಂಬಿಹಳ್ಳಿಗೆ ಹೋಗಬೇಕು 1 ಕಿಲೋಮೀಟರ್ ಇದೆ, ಅದಕ್ಕೆ ಗ್ರಾಮಸ್ಥರು ಒಪ್ಪಿಲ್ಲ, ಇಲ್ಲೇ ಮಾಡಿಕೊಡ್ತೀವಿ ಅಂತ ಒಪ್ಪಿದ್ದಾರೆ. ಒಂದು ಕೊಠಡಿ ಅಥವಾ ಮನೆ ಒಳ್ಳೆಯ ಕೊಠಡಿ ಕೊಡ್ತಿದ್ದಾರೆ, ಅದರಲ್ಲಿ ಪಾಠಗಳನ್ನ ನಡೆಸ್ತಿದ್ವಿ. ಆಮೇಲೆ ಬಿಲ್ಡಿಂಗು ಸ್ಯಾಂಕ್ಷನ್ ಆಗುತ್ತೆ, ಬಿಲ್ಡಿಂಗ್ ಸ್ಯಾಂಕ್ಷನ್ ಆದಮೇಲೆ ಒಳ್ಳೆ ಸುಸಜ್ಜಿತವಾದ ಕೊಠಡಿಯಲ್ಲಿ ಮಕ್ಕಳು ಕೂತ್ಕೊಂಡು ಪಾಠ ಕೇಳ್ತಾರೆ, ಶಿಕ್ಷಕರು ಪಾಠ ಮಾಡ್ತಾರೆ. ಸರ್, ತಾಲೂಕಿನಲ್ಲಿ ಬಹುತೇಕ ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿ, ಇದ್ರ ಬಗ್ಗೆ ತಮಗೆ ಮಾಹಿತಿ ಬಂದಿದೆ? ಹೌದು ಸರ್, ಅದೆಲ್ಲ ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ, ನಾವು ಸರ್ಕಾರಕ್ಕೂ ಕೊಡಿಸ್ತಾ ಇದ್ವಿ. ಜೊತೆಗೆ ನಿನ್ನೆ ಮೊನ್ನೆ ಮಳೆಯಿಂದ ಆಗಿರ್ತಕ್ಕಂತಹ ಕೊಠಡಿಗಳನ್ನು ಡಿ ಸಿ ಅವರು ನಮಗೆ ಹೇಳಿದ್ದಾರೆ, ಬೇಗ ಕೊಡಿ ಅಂತಂದ್ಬಿಟ್ಟು. ಈ ಒಂದು 3 ದಿನದಿಂದ ಮಳೆ ಬೀಳ್ತಿದೆಯಲ್ಲ, ಎಸ್ಪೆಷಲಿ ಇಲ್ಲಿ ಕೋಲಾರದಲ್ಲಿ ಜಾಸ್ತಿ ಮಳೆ ಬೀಳ್ತಾ ಇದೆ, ಕೋಲಾರ ಜಿಲ್ಲೆಯಲ್ಲಿ, ಅದು ಬಂಗಾರಪೇಟೆ, ಶ್ರೀನಿವಾಸಪುರ ಈ ತಾಲೂಕುಗಳಲ್ಲಿ ಜಾಸ್ತಿ ಮಳೆ ಬೀಳ್ತಾ ಇದ್ದರಿಂದ ಆ ಎಲ್ಲ ಶಾಲೆಗಳ ಎಷ್ಟೆಷ್ಟು ಕೊಠಡಿಗಳು ಮಳೆ ಹಾನಿಯಿಂದ ದುರಸ್ತಿಗೆ ಬಂದಿದ್ವಿ ಅದೆಲ್ಲ ತೆಗೆದುಕೊಂಡು ರಿಪೋರ್ಟ್ ಕೊಟ್ಟು ಸರ್ಕಾರಕ್ಕೂ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ನಿನ್ನೆ ದಿನ ಮಾನ್ಯ ಸಚಿವರು ಸಹ ಮಾತಾಡಿದ್ದಾರೆ, ಮಾನ್ಯ ಸಚಿವರ ಆಪ್ತ ಕಾರ್ಯದರ್ಶಿಗಳು ಸಹ ಸರ್ಕಾರದ ಹಂತದಿಂದ ನನಗೆಲ್ಲ ಮಾಡಿದ್ದಾರೆ, ರಿಪೋರ್ಟ್ ಮಾಡಿ ನಾನು ಕ್ರಮ ತೊಗೊಳ್ತೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಸೊ ಅದಕ್ಕೆ ಆದಷ್ಟು ಶೀಘ್ರವಾಗಿ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ನೀವು, ಅಲ್ಲಿ DDPI ಕೃಷ್ಣಮೂರ್ತಿ ಅವರು ಕೂಡ ಪ್ರತಿಯೊಂದು ಜಾಗಕ್ಕೆ ಅಲ್ಲಿ ವೀಕ್ಷಿಸ್ತಾ ಇದ್ದಾರೆ, ವೀಕ್ಷಣೆ ಮಾಡಿದ್ದಾರೆ. ಹಾಗೆ ತಾತ್ಕಾಲಿಕವಾಗಿ ಸಂಜೆಯೊಳಗೆ ಭರವಸೆ ಕೊಡ್ತೀನಿ, ವ್ಯವಸ್ಥೆ ಮಾಡಿಸಿ ಕೊಡ್ತೀನಿ ಅಂತ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ. ಎಸ್, ಈ ಕುರಿತಾಗಿ ಮಾಹಿತಿಯನ್ನು ನೀಡೋದಕ್ಕೆ ಶ್ರೀನಿವಾಸಪುರದ ಪ್ರತಿನಿಧಿಯಾದ ಹರ್ಷವರ್ಧನ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಹರ್ಷವರ್ಧನ್, ಎಸ್, ಈಗ ಇವತ್ತು ಸಂಜೆಯೊಳಗೆ ತಾತ್ಕಾಲಿಕ ಕೊಠಡಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಈಗಾಗಲೇ ಒಂದು ಭರವಸೆ ಕೊಟ್ಟಿದ್ದಾರೆ ಕೃಷ್ಣಮೂರ್ತಿ ಅವರು, ಈಗ ಅದು ನಡೀತಾ ಇದೆಯಾ ಅಲ್ಲಿ? ಹೌದು ಸ್ಮಿತ, ಏನಂತಂದ್ರೆ ನಿನ್ನೆ ನಮ್ಮ ಅಮೋಘ ಟಿವಿಯಲ್ಲಿ ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳ್ಬೇಕು ಹೇಳಕ್ ಇಷ್ಟ ಬೀಳ್ತೀನಿ. ಏನಂತಂದ್ರೆ ನಮ್ಮ ಅಮೋಘ ಟಿವಿಯಲ್ಲಿ ಬಿತ್ತರಿಸಿದ ಸುದ್ದಿಯನ್ನು ಎಚ್ಚೆತ್ತುಕೊಂಡು DDPI ಅವರು ಕೃಷ್ಣಮೂರ್ತಿ ಅವರು ಇಂದು ಸ್ಥಳಕ್ಕೆ ಶಾಲೆಗೆ ಭೇಟಿ ನೀಡಿ ಅಲ್ಲಿ ಕುಂದುಕೊರತೆಗಳ ಮತ್ತೆ ತಿರ್ಗಾ ಟಾರ್ಪಲ್ ಹಾಕೊಂಡು ಮಕ್ಕಳು ಪಾಠ ಕೇಳುವಂತ ಪರಿಸ್ಥಿತಿನ ನೇರವಾಗಿ ದೃಷ್ಟಿದಲ್ಲಿ ಅವರನ್ನು ಕಂಡು ಅವರು ಒಂದು ಅದೇ ಗ್ರಾಮದಲ್ಲಿ ಒಂದು ಮನೆಗೆ ಒಂದು ರೂಮ್ ವ್ಯವಸ್ಥೆ ಮಾಡಿ 25 ಜನ ಪಾಠ ಕೇಳಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇವತ್ತು ಸಂಜೆಯೊಳಗೆ ಮಾಡಿಸ್ಕೊಡ್ತೀನಿ ಅಂತ ಅಂದಿದ್ರಲ್ವಾ, ಈಗ ನಡೀತಾ ಇದೆಯಾ ಆ ಒಂದು ಕೆಲಸ? ಹೌದು ಸ್ಮಿತ, ಇವಾಗ ಆಲ್ರೆಡಿ ಅವರು ಒಂದು ರೂಮ್ ವ್ಯವಸ್ಥೆ ಮಾಡಿಕೊಟ್ಟು ಮಕ್ಕಳಿಗೆ ಪಾಠ ಕೇಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ.
ಓಕೆ ಹರ್ಷವರ್ಧನ್, ತಮ್ಮ ಮಾಹಿತಿಗೆ ಧನ್ಯವಾದಗಳು. ಎಸ್ ಈಗಾಗಲೇ ಇಲ್ಲಿ ಹೇಳಿದ್ರು, ತಾತ್ಕಾಲಿಕವಾಗಿ ಅವರಿಗೆ ವ್ಯವಸ್ಥೆ ಇವತ್ತು ಸಂಜೆಯೊಳಗೆ ಮಾಡಿಸಿಕೊಡ್ತೀನಿ ಅಂತ ಅಧಿಕಾರಿಯಾದ ಕೃಷ್ಣಮೂರ್ತಿ ಅವರು ಹೇಳಿದ್ರು. ಅವರ ಮಾತಿನಂತೆ ಭರವಸೆ ಕೊಟ್ಟಂತೆ ಇವತ್ತು ನಡೆದುಕೊಂಡಿದ್ದಾರೆ. ಅಲ್ಲಿ ಇರುವಂತಹ ಒಂದು ಕೊಠಡಿಯಲ್ಲಿ 25 ಜನ ವಿದ್ಯಾರ್ಥಿಗಳಿಗೆ ಅವರು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇದು ನಿಮ್ಮ ಅಮೋಘ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ವರದಿ ಇದು. ಎಸ್, ಮುಂದಿನ ದಿನಗಳಲ್ಲೂ ಕೂಡ ಅವರು ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಿಸಿ ಕೊಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಕಾದು ನೋಡಬೇಕಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.